ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಫುಡ್ ರೆಸಿಪೀಸ್ ಇನ್ ಕನ್ನಡ. ಇವತ್ತು ನಾನು ಯಾವ ರೀತಿ ತುಂಬಾ ರುಚಿಯಾಗಿರುವಂಥ ಹಾಗೆ ಈ ಬಿಸಿಲಿಗೆ ಜಾಸ್ತಿ ಏನು ಮಸಾಲೆ ಹಾಕಿರುವಂಥ ಸಾಂಬಾರುಗಳನ್ನ ತಿನ್ನೋಕೆ ಇಷ್ಟ ಆಗೋದಿಲ್ಲ, ಲೈಟ್ ಆಗಿದ್ದರೆ ಈ ರೀತಿ ಸಾಂಬಾರು ಹಾಲು ಬಜ್ಜಿ ಅಥವಾ ಹಾಲು ಸಾರು ಅಂತ ಕೂಡ ಕರಿತೀವಿ, ಈ ರೀತಿ ಲೈಟ್ ಆಗಿದ್ದರೆ ಹೊಟ್ಟೆ ತುಂಬ ಊಟ ಕೂಡ ಮಾಡ್ಬೋದು, ಮಸಾಲೆ ಎಲ್ಲ ಜಾಸ್ತಿ ಆದಾಗ ಊಟ ಕೂಡ ಸೇರೋಲ್ಲ ಈ ಬಿಸಿಲಿಗೆ. ಈ ರೀತಿ ಹಾಲು ಬಜ್ಜಿನ ಮಾಡಿದ್ರೆ ಮಕ್ಕಳುಗಳು ಊಟ ಮಾಡ್ತಾರೆ, ನಾವು ಕೂಡ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದೆ. ಎಣ್ಣೆ ಬಿಸಿ ಆದಮೇಲೆ ಇದರೊಳಗಡೆ ನಾನು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈ ಹಾಲು ಸಾರನ್ನ ಮಾಡಬೇಕಾದ್ರೆ ಹಾಲು ಕಾಯಿಸೋವಂಥ ಪಾತ್ರೆನೇ ಆದಷ್ಟು ಯೂಸ್ ಮಾಡಿ. ಇವಾಗ ನಾನು ಇದರೊಳಗಡೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ 1 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಆ ಬೆಳ್ಳುಳ್ಳಿ ಇದೆಲ್ಲ ಘಮ ಬರೋವರೆಗೂ. ನೋಡಿ, ಇವಾಗ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡಿ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಹಾಗೆ ಹಾಕಿದ್ರೆ ಗಂಟು ಗಂಟು ಥರ ಆಗಿಬಿಡುತ್ತೆ, ಸೊ ಅದರಿಂದ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕಿದ್ದೀನಿ. ಇದರೊಳಗಡೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಇವಾಗ ಇದು 1 ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಸಾಂಬಾರು ಪೌಡ್ರ್ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗಬೇಕು, ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಗೆ ಇದರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಾಂಬಾರ್ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಸಾರು ಚೆನ್ನಾಗಿ ಇದು ನಾವು ಹಾಕಿರೋ ಮಸಾಲೆಗಳು ಕುದೀತಾ ಇದೆ. 1 ಗ್ಲಾಸ್ ಆಗೋಷ್ಟು ಅಂದರೆ 100 ml ಆಗೋಷ್ಟು ಹಾಲನ್ನು, ಗಟ್ಟಿ ಹಾಲನ್ನು ಬಿಸಿ ಮಾಡಿ, ಉಗುರು ಬೆಚ್ಚಗಿದೆ, ಇವಾಗ ತುಂಬ ತಣ್ಣಗೂ ಆಗಿಲ್ಲ ಏನಿಲ್ಲ, ಉಗುರು ಬೆಚ್ಚಗಿದ್ದಾಗ ಇದರೊಳಗಡೆ ಹಾಲನ್ನು ಸೇರಿಸಿದ್ದೀನಿ. ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಹಾಲನ್ನು, ಗಟ್ಟಿ ಹಾಲನ್ನೇ ನಾವು ಆದಷ್ಟು ಇದರೊಳಗಡೆ ಯೂಸ್ ಮಾಡಬೇಕಾಗುತ್ತೆ ಸಾಂಬಾರಿಗೆ, ಇಲ್ಲ ಅಂತೇಳಿದ್ರೆ ಟೇಸ್ಟ್ ಇರೋದಿಲ್ಲ. ಇವಾಗ ಇದು ಒಂದೇ ಒಂದು ಕುದಿ, ಸ್ವಲ್ಪ 1 ಕುದಿ ಬರಬೇಕೇ ಅಷ್ಟೇ, ಯಾಕಂದರೆ ನಾವು ಆಲ್ರೆಡಿ ಹಾಲನ್ನು ಚೆನ್ನಾಗಿ ಕಾಯಿಸಿರ್ತೀವಿ, ಸೊ ಅದರಿಂದ ಒಂದು ಸ್ವಲ್ಪ ಒಂದೇ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಈ ಬಿಸಿಲಿಗೆ ಈ ರೀತಿಯಾಗಿ ಒಂದು ಹಾಲು ಸಾಂಬಾರನ್ನ ಮಾಡಿದ್ರೆ ಮಕ್ಕಳುಗಳು ಕೂಡ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ, ಹಾಗೆ ನಮಗೂ ಕೂಡ ಯಾವಾಗಲೂ ಮಜ್ಜಿಗೆಯನ್ನು ಮೊಸರನ್ನು ಈ ರೀತಿ ತಿನ್ನಬೇಕು ಅನಿಸ್ತಿರುತ್ತೆ. ಈ ರೀತಿ ಹಾಲು ಬಜ್ಜಿ, ನಾವೆಲ್ಲ ಇದನ್ನು ಹಾಲು ಬಜ್ಜಿ ಅಂತ ಕರಿತೀವಿ, ನೀವು ಕೆಲವರು ಹಾಲು ಸಾರು ಅಂತ ಕೂಡ ಕರೀತಾರೆ. ಈ ರೀತಿ ಹಾಲು ಬಜ್ಜಿನ ಮಾಡಿಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ, ರೈಸ್ಗೂ ಕೂಡ ಚೆನ್ನಾಗಿರುತ್ತೆ, ಸೈಡಲ್ಲಿ ಒಂದು ಹಪ್ಪಳನ ನೆಂಚ್ಕೊಂಡು ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಇವಾಗ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ಲೈಟಾಗಿ ಇವಾಗ ಸಾಂಬಾರು ಕುದೀತಾ ಇದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಬೇಕು. ನೋಡಿ, ಸಾಂಬಾರು ಕುದಿ ಬಂದಿದೆ, ಒಂದೇ ಒಂದು ಕುದಿ ಕಾಣಿಸ್ತಾ ಇದ್ದಂಗೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಬೇಕು. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ತುಂಬಾ ರುಚಿಯಾಗಿರುವಂಥ ಹಾಲು ಸಾಂಬಾರು ಮಾಡೋದು ಅಂತ ಹೇಳಿಬಿಟ್ಟು ಅಥವಾ ಹಾಲು ಬಜ್ಜಿನ ಮಾಡೋದು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.